ನಮಸ್ಕಾರ ಗೆಳೆಯರೇ, ವಿದ್ಯೆಯನ್ನ ಗುರುಗಳಿಂದ ಕಲಿತಾಗ ಮಾತ್ರ ಲಭ್ಯವಾಗುತ್ತೆ ಅನ್ನೋದಕ್ಕೆ ವಿದ್ಯೆಯ ಬಗ್ಗೆ ನಿಮ್ಮ ಮುಂದೆ ಚಿಕ್ಕ ಮಾಹಿತಿಯನ್ನ ಹಂಚಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವೇದ ಸಂಸ್ಕೃತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಯುವಕ್ರೀತ ಎಂಬ ಒಬ್ಬ ಬ್ರಾಹ್ಮಣ ಅತಿಯಾದ ಆತ್ಮವಿಶ್ವಾಸವಿರುವ ವ್ಯಕ್ತಿ. ಗುರುಗಳು ಇಲ್ಲದೆ ವೇದವನ್ನ ಓದುವ ಹಂಬಲ. ಗುರುಗಳಿಲ್ಲದೆ ತನಗೆ ಎಲ್ಲ ವೇದ ಜ್ಞಾನವಾಗಲಿ ಎಂದು ಬಯಸಿ ತಪಸ್ಸಿಗೆ ತೊಡಗಿದ್ದ. ಯಾರ ಬುದ್ಧಿವಾದವೂ ಅವನಲ್ಲಿ ಫಲಿಸಲಿಲ್ಲ. ಇಂದ್ರನೇ ಬಂದು ಹೇಳಿದರೂ ತಪಸ್ಸನ್ನ ನಿಲ್ಲಿಸಲಿಲ್ಲ. ಇವನಿಗೆ ಬುದ್ಧಿ ಕಲಿಸಬೇಕೆಂಬ ಕಾರಣದಿಂದ ಇಂದ್ರ ಒಂದು ವೃದ್ಧ ವೇಷವನ್ನು ಸ್ವೀಕರಿಸಿದ. ಒಮ್ಮೆ ಯುವಕ್ರೀತ ಸಂಧ್ಯಾ ವಂದನೆಗಾಗಿ ನದಿಯಲ್ಲಿ ಮಿಂದು ಬರುತ್ತಿರುವಾಗ ವೃದ್ಧ ವೇಷದ ಇಂದ್ರ ಸ್ವಲ್ಪ ಸ್ವಲ್ಪ ಮರುಳನ್ನ ನದಿಯಲ್ಲಿ ಹಾಕುತ್ತಾ ಇದ್ದ. ಇದನ್ನೇ ನೋಡಿದ ಯುವಕ್ರೀತನಿಗೆ ಕುತೂಹಲ ಉಂಟಾಯಿತು. ಅವನನ್ನ ಕೇಳಿಯೇ ಬಿಟ್ಟ. ವೃದ್ಧನೇ, ಈ ಇಳಿ ವಯಸ್ಸಿನಲ್ಲಿ ನೀನು ಮಾಡುತ್ತಿರುವ ಕೆಲಸವೇನು? ಅದಕ್ಕೆ ಆ ವೃದ್ಧ ಉತ್ತರ ಕೊಡ್ತಾನೆ, ಸಾಯುವವರೆಗೆ ಏನಾದರೂ ಕೈಯಿಂದ ಆದಷ್ಟು ಉಪಕಾರ ಮಾಡಬೇಕು ಎಂದು ನದಿಗೆ ಸೇತುವೆಯನ್ನ ಕಟ್ಟುತ್ತಾ ಇದ್ದೇನೆ. ಈ ಮಾತನ್ನ ಕೇಳಿ ಯುವಕ್ರೀತ ಬಿದ್ದು ಬಿದ್ದು ನಕ್ಕ. ವೃದ್ಧನೇ, ಕೇವಲ ಮರಳಿನಿಂದ ಸೇತುವೆಯನ್ನ ನಿರ್ಮಾಣ ಮಾಡಲು ಸಾಧ್ಯವೇ? ಆಗ ವೃದ್ಧ ಕೂಡಲೇ ಉತ್ತರ ಕೊಡ್ತಾನೆ, ಏಕೆ ಕಟ್ಟಬಾರದು? ಗುರುಗಳು ಇಲ್ಲದೆ ವೇದವನ್ನ ಕಲಿಯಲೆಂದು ಹೊರಟಿರುವಾಗ ಇದು ಏಕೆ ಅಸಾಧ್ಯ? ಯುವಕ್ರೀತ ಲಜ್ಜಿತನಾಗ್ತಾನೆ. ಸ್ನೇಹಿತರೆ, ಗುರುಗಳ ಸೇವೆಯಿಂದ ಉಪದೇಶದಿಂದ ಬಂದ ಶಮದ ವಾದಿಗಳಿಂದ ಕೂಡಿದ ವಿದ್ಯೆ ಬಲಿಷ್ಠ. ಕೇವಲ ಮರಳಿನಿಂದ ಕಟ್ಟಿದ ಸೇತುವೆ ದುರ್ಬಲ. ಅದರಂತೆಯೇ ಸ್ವಂತ ವಿದ್ಯೆಯೇ ದುರ್ಬಲ. ಕಬ್ಬಿಣದ ಕಟ್ಟಿಗೆ ಕಲ್ಲು ಮರಳುಗಳಿಂದ ತಯಾರಾದ ಸೇತುವೆ ಗಟ್ಟಿಯಾದಂತೆ ಗುರುಗಳಿಂದ ಬಂದ ವಿದ್ಯೆಯೇ ದೇವರ ದರ್ಶನಕ್ಕೆ ಸಾಧನೆಯಾಗುತ್ತೆ. ಗುರುಗಳಿಗೆ ಗೌರವವನ್ನ ಕೊಟ್ಟು ಶ್ರದ್ಧೆಯಿಂದ ಪಾಠವನ್ನ ಕಲಿತಾಗಲೇ ಜ್ಞಾನ ಸಿದ್ಧಿಸುತ್ತೆ. ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.